everyone welcome to my youtube channel in this video we are going to continue class 10 science this is state level preparatory key answer 2024 in the previous video we have answered for part a physics now let us answer for part b chemistry so part b start from 6th mean that is uh, 14th question the 14th question is the substance reduced in the chemical reaction ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಗಿವರೇಜ್ ಟು ಸಿ ಯು ಪ್ಲಸ್ ಎಚ್ ಟು ನೋಡಿ ಕಾಪರ್ ಆಕ್ಸೈಡ್ ಕಾಪರ್ ಆಗಿ ರಿಡ್ಯೂಸ್ ಆಗಿದೆ ರಿಡ್ಯೂಸ್ ಆಗಿರೋನ್ ಯಾರು ಕಾಪರ್ ಆಕ್ಸೈಡ್ ಆಪ್ಷನ್ ಸಿ ಒನ್ ಆಪ್ಷನ್ ಸಿ ಕಾಪರ್ ಆಕ್ಸೈಡ್ ಸೊ ಲೆಟ್ ಅಸ್ ಮೂವ್ ಫಾರ್ ಫಿಫ್ಟೀನ್ತ್ ಕ್ವಶನ್ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಸೊ ಬೆನ್ಸಿನ್ ನೋಡ್ಬೇಕಾದ್ರೆ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರಬೇಕು ನೆಕ್ಸ್ಟ್ ಆರ್ ಕಾರ್ಬನ್ ಇರಬೇಕು ಆರ್ ಹೈಡ್ರೋಜನ್ ಇರಬೇಕು ಸೊ ಇಲ್ಲಿ ನೋಡೋದ ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ ಬಟ್ ಇಲ್ಲಿ ಇಲ್ಲೂ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ ಬಟ್ ಇಲ್ಲಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಹೈಡ್ರೋಜನ್ ಜಾಸ್ತಿ ಇದೆ ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಜೊತೆಗೆ ಆರು ಕಾರ್ಬನ್ಗೆ ಆರು ಹೈಡ್ರೋಜನ್ಗಳು ಇವೆ ಸೊ ದ ರೈಟ್ ಆನ್ಸರ್ ಫಾರ್ ಫಿಫ್ಟೀನ್ತ್ ಕ್ವಶನ್ ಈಸ್ ಆಪ್ಷನ್ ಡಿ ಸೊ ಅಸ್ ಮೂವ್ ಫಾರ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಸ್ಟೇಟ್ ಮಾಡ್ರನ್ ಪಿರಿಯಾಡಿಕ್ ಲಾ ಸೊ ಮಾಡ್ರನ್ ಪಿರಿಯಾಡಿಕ್ ಲಾ ಏನ್ ಹೇಳುತ್ತೆ it states that the properties of the properties of elements are periodic function the properties of elements are periodic function of their periodic function of their atomic number so let us move for question number uh, 17 when blue and red litmus are dipped, in, dip, dipped separately in the both of the given bureau solution what changes can be observed give reason solution x magnesium hydroxide solution y acetic acid so solution x na to so solution x na yen so he has given magnesium hydroxide na. ಸೊ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನಲ್ಲಿ ನಾವು ಇದನ್ನು ಡಿಪ್ ಮಾಡಿದ್ರೆ ರೆಡ್ ಲಿಟ್ ಮಸ್ ಸೊ ರೆಡ್ ಮಸ್ ಚೇಂಜಸ್ ಟು ರೆಡ್ ಲಿಟ್ಮಸ್ ಚೇಂಜಸ್ ಟು ಬ್ಲೂ ಸೊ ರೀಸನ್ ಹೇಳದಾರೆ ಬಿಕಾಸ್ ಮೆಗ್ನೀಶಿಯಂ ಹೈಡ್ರಾಕ್ಸೈಡ್ ಈಸ್ ಎ ಬೇಸ್ ನೆಕ್ಸ್ಟ್ ಸೊಲ್ಯೂಷನ್ ವೈಗೆ ಬರೋಣ ಸೊ ಸೊಲ್ಯೂಷನ್ ವೈನಲ್ ಏನು ಕೊಟ್ಟಿದ್ದಾನೆ ಸೊ ಅಸಿಟಿಕ್ ಆಸಿಡ್ ಕೊಟ್ಟಿದ್ದಾನೆ ಅಸಿಟಿಕ್ ಆಸಿಡ್ ಈ ಅಸಿಟಿಕ್ ಆ್ಯಸಿಡ್ ಮಾಡುತ್ತೆ ಇಟ್ ಚೇಂಜಸ್ ಬ್ಲೂ ಲಿಟ್ ಮಸ್ಟು ಬ್ಲೂ ಲಿಟ್ ಮಸ್ ಟು ರೆಡ್ ಸೊ ರೀಸನ್ ಹೇಳೋದಾದ್ರೆ ಬಿಕಾಸ್ ಅಸಿಟಿಕ್ ಆಸಿಡ್ ಈಸ್ ಎಸ್ ಆ್ಯಂಡ್ ಆ್ಯಸಿಡ್ ಸೊ ಆ್ಯಸಿಡ್ ಆಗಿರೋದ್ರಿಂದ ಇಟ್ ಚೇಂಜಸ್ ಬ್ಲೂ ಲಿಟ್ ಮಸ್ ಟು ರೆಡ್ ಲಿಟ್ ಮಸ್

ಏನ್ ಕೇಳಿದ್ದೇನೆ ಸ್ಮಾಲರ್ ಅಟಾಮಿಕ್ ಸೈಜ್ ಯಾವುದು ಅಂತ ಕೇಳಿದ್ದೇನೆ ಸೊ ಸ್ಮಾಲರ್ ಅಟಾಮಿಕ್ ಸೈಜ್ ಸೊ ಸ್ಮಾಲರ್ ಅಟಾಮಿಕ್ ಸೈಜ್ ಯಾವುದು ನೆಕ್ಸ್ಟ್ ಎರಡನೇದು ಲಾರ್ಜರ್ ಅಟಾಮಿಕ್ ಸೈಜ್ ಯಾವುದು ಲಾರ್ಜರ್ ಅಟಾಮಿಕ್ ಸೈಜ್ ಯಾವುದು ಸೊ ಸ್ಮಾಲರ್ ಅಟಾಮಿಕ್ ಸೈಜ್ ನೋಡೋದಾದ್ರೆ ದಟ್ ಈಸ್ ಕ್ಲೋರಿನ್ ಲಾರ್ಜರ್ ಅಟಾಮಿಕ್ ಸೈಜ್ ನೋಡೋದಾದ್ರೆ ಸೋಡಿಯಮ್ ರೀಸನ್ ಕೇಳೋದಾದ್ರೆ ಬಿಕಾಸ್ as we move as we move across the period as we move across the period atomic size as we move across the period atomic size decreases therefore sodium has larger atomic size and uh,

लीथियम अटामिक नंबर थ्री सोड़ियम आटैशियम इसवल टू नईटीन सो कॉन्फिगरेशनों टू काम काफिगरेशन टू का मेट काम वन काफिगरेश टू का मेट का मैट काम वो ऐस वी मूव ऐस वी मूव डोन द ग्रोप ऐज वी मूव डोन द ग्रोप

Number of shells increases number of shells increases number of shells increases uh, number of shells increase nuclear force nuclear force decreases and ends.

ಸೊ ಕಾಪರ್ನ ರಿಫೈನ್ ಮಾಡ್ತಾ ಇದೀವಿ ಅಂದ್ರೆ ಅದರ ಸೊಲ್ಯೂಷನ್ನೇ ಬಳಸ್ಬೇಕು ನಾವು ಹಾಗಾದ್ರೆ ಮೊದಲೇ ಕ್ವಶನ್ಗೆ ಆನ್ಸರು ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಿ ಯು ಎಸ್ ಒ ಫೋರ್ನ ಬಳಕೆ ಮಾಡ್ತೀವಿ ಅಲ್ಲಿಗೆ ಮೊದಲನೇದಾಯಿತು ಎರಡನೇ ಕ್ವಶನ್ ಕೇಳಿದ್ದಾನೆ ಲಿಸ್ಟ್ ದ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ಕರೋಷನ್ ಆಫ್ ಮೆಟಲ್ಸ್ ಅಂತ ಕೇಳಿದ್ದಾನೆ ಸೊ ಕರೋಷನ್ ಆಫ್ ಮೆಟಲ್ಸ್ ನಾವು ಲಿಸ್ಟ್ ಮಾಡ್ತಾ ಹೋಗೋಣ ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್ ಸೊ ಬೈ By oiling, comma, comma, greasing, comma, painting, by anodizing, galvanizing, electroplating, then ಎಲೆಕ್ಟ್ರೋಪ್ಲೇಟಿಂಗು ಗ್ಯಾಲ್ವನೈಸಿಂಗು ಎಲೆಕ್ಟ್ರೋಪ್ಲೇಟಿಂಗು ಮೇಕಿಂಗ್ ಅಲಾಯ್ಸ್ ಸೊ ದೀಸ್ ಆರ್ ದಿ ಮೆಥಡ್ಸ್ ಯೂಸ್ ಟು ಅವಾಯ್ಡ್ ಕರೋಷನ್ ಇನ್ನು ಟ್ವೆಂಟಿ ಏತ್ ಕ್ವಶನ್ಗೆ ಹೋಗೋಣ ಸೊ ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾನೆ ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ ಮೊದಲನೇ ಕ್ವಶನ್ ಏನು ಕೊಟ್ಟಿದ್ದಾನೆ ಎಫ್ ಇ ಪ್ಲಸ್ ತ್ರೀ ಎಫ್ ಇ ಪ್ಲಸ್ ಎಚ್ ಟು ಓ ಗಿವ್ರೈಸ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಅಂತ ಕೊಟ್ಟಿದ್ದಾನೆ ಸೊ ಇಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಎಫ್ ಇ ಮೂರಿದೆ ಅಂದರೆ ಇಲ್ಲಿ ಮೂರು ಹಾಕಿ ಎಫ್ ಇಗೆ ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ನಾಲ್ಕು ಇದೆ ಅಂದರೆ ಇಲ್ಲಿ ಒಂದಿದೆ ಇಲ್ಲಿ ನಾಲ್ಕು ಹಾಕಿ ಆಕ್ಸಿಜನ್ನ ಅಲ್ಲಿಗೆ ನ ಹೈಡ್ರೋಜನ್ ಇಲ್ಲಿ ಎಚ್ ಟು ಇದೆ ಇಲ್ಲಿ ಫೋರ್ ಎಚ್ ಟು ಇದೆ ಇಲ್ಲಿ ಫೋರ್ ಬರೀ ಸೊ ದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಈಸ್ ತ್ರೀ ಎಫ್ ಇ ಪ್ಲಸ್ ಫೋರ್ ಎಚ್ ಟು ಓ ಗೀವ್ರೈಸ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಹೆಚ್ ಟು ಇದು ಮೊದಲನೇ ಕ್ವಶನ್ ಇನ್ನು ಎರಡನೇ ಕ್ವಶನ್ ಬರೆಯೋಣ ಏನು ಕೊಟ್ಟಿದ್ದಾನೆ ಎಚ್ ಟು ಪ್ಲಸ್ ಓ ಟು ರೈಸ್ ಟು ಎಚ್ ಟು ಓ ಅಂತ ಕೊಟ್ಟಿದ್ದಾನೆ ಇಲ್ಲಿ ಆಕ್ಸಿಜನ್ ಎರಡಿದೆ ಇಲ್ಲಿ ಒಂದಿದೆ ಸೊ ಅದರಿಂದ ನಾವೇನು ಮಾಡೋಣ ಇಲ್ಲಿ ಟೂ ಎಚ್ ಟು ಅಂತ ಬರೆಯೋಣ ಇಲ್ಲಿ ಟು ಟೂಸ್ ಆಫ್ ಫೋರ್ ಹೈಡ್ರೋಜನ್ ಆಯಿತು ಇಲ್ಲಿ ಎರಡು ಹೈಡ್ರೋಜನ್ ಇದೆ ಅಂದರೆ ಇಲ್ಲಿ ಟು ಹಾಕಿ ಅಲ್ಲಿಗೆ ಫೋರ್ ಹೈಡ್ರೋಜನ್ ಟು ಎಚ್ ಟು ಪ್ಲಸ್ ಓ ಟು ಗೀವ್ ರೈಸ್ ಟು ಟು ಎಚ್ ಟು ಓ ಇನ್ನು ಮೂರನೇದಕ್ಕೆ ಬರೋಣ ಸಿ ಎಚ್ ಫೋರ್ ಮೀಥೇನ್ ವೆನ್ ಬರ್ಂಟ್ ಇನ್ ಆಕ್ಸಿಜನ್ ಇಟ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇಲ್ಲಿ ನೋಡೋದಾದರೆ ಹೈಡ್ರೋಜನ್ ನಾಲ್ಕಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡು ಹಾಕಿ ಅಲ್ಲಿಗೆ ಟು ಟೂ ಝ ಫೋರ್ ಹೈಡ್ರೋಜನ್ ಆಯಿತು ಇಲ್ಲೂ ಹೈಡ್ರೋಜನ್ ಹಾಗಾದರೆ ಆಕ್ಸಿಜನ್ ಓ ಟು ಇಲ್ಲಿ ಓ ಟು ಇದೆ ಇಲ್ಲಿ ಓ ಟು ಇದೆ ಅಲ್ಲಿಗೆ ಫೋರ್ ಆಗಬೇಕು ಇಲ್ಲಿ ನೀವೇನು ಮಾಡಬೇಕು ಟೂ ಹೈಡ್ರೋಜನ್ ಆಕ್ಸಿಜನ್ ಹಾಕ್ಕೊಳ್ಳಿ ಟೂ ಓ ಟು ಹಾಕ್ಕೊಳ್ಳಿ ಅಲ್ಲಿಗೆ ಸಿ ಎಚ್ ಫೋರ್ ಪ್ಲಸ್ ಟೂ ಓ ಟು ಗಿಡ್ ಟು ಸಿಲ್ ಟು ಹಾಕೊಂಡು ಫೋರ್ ಆಕ್ಸಿಜನ್ ಇಲ್ಲಿ ಎರಡು ಆಕ್ಸಿಜನ್ ಆಕ್ಸಿಜನ್ ಲೈಕ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಅದರೊಳಗಡೆ ಇನ್ನೂ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾನೆ ಅದನ್ನು ಆನ್ಸರ್ ಮಾಡ ಸಿಲ್ವರ್ ಕ್ಲೋರೈಡ್ ಗೀವ್ ಸಿಲ್ವರ್ ಅಂಡ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಒಂದು ಎರಡನೇ ಸೋಡಿಯಂ ಸಲ್ಫೇಟ್ And barium chloride reacts with each other to give barium sulphate and sodium chloride. So let us write the balanced equation for these two. So first question, 2AgCl give rise to, in presence of sunlight, it gives rise to 2Ag plus Cl2. So second question, sodium sulphate Na2SO4 plus barium chloride. BACL2 give rise to 2 NACL plus BASO4. So this is white PPT. Barium sulfate. So now let us move for question number 21. So question number 21. Draw the diagram of arrangement of operator to show the action of steam on metal. So, this is a 21 is diagram question. Now, let us move for 22nd question. So, pH values of KLMN are a solution are 5, 30, 9 and 3 respectively. Which of these solution is having maximum hydrogen ions and which solution having maximum uh, hydroxide ions? question A saturated solution P is subjected to electrolysis in this process the q gas is released at the anode is passed through a basic solution R to form a bleaching salt yes then what are the p what are these p q r and s substances so let us answer both the question so 22 nalli a nally, analog solution is a K, L, M, N. so 5 13 9 3 so which of these solution has maximum ಸೊ ಮ್ಯಾಕ್ಸಿಮಮ್ ಎಚ್ ಪ್ಲಸ್ ಅಯಾನ್ಸ್ ಒಂದು ಸೊ ಮ್ಯಾಕ್ಸಿಮಮ್ ಎಚ್ ಪ್ಲಸ್ ಅಯಾನ್ ಇರೋದು ಯಾವ್ದು ಅಲ್ಲಪ್ಪ ಅಂದರೆ ಯಾರ ಪಿ ಹೆಚ್ಚು ಕಡಿಮೆ ಇದೆಯೋ ಅದರಲ್ಲಿ ಹಾಗಾದ್ರೆ ಎನ್ ಎನ್ ಸಲ್ಯೂಷನ್ ಅದೇ ಥರ ನೆಕ್ಸ್ಟ್ ಕೇಳಿದ್ದೇನೆ ಮ್ಯಾಕ್ಸಿಮಮ್ ಓ ಎಚ್ ಮೈನಸ್ ಅಯಾನ್ಸ್ ಅಂತ ಕೇಳಿದ್ದಾನೆ ಸೊ ಮ್ಯಾಕ್ಸಿಮಮ್ ಓ ಎಚ್ ಅಂತ ಬಂದಾಗ ಯಾರ ಪಿ ಎಚ್ ಜಾಸ್ತಿ ಇರುತ್ತೋ ಅಲ್ಲಿ ಸೊ ಹಾಗಾದರೆ ಎಲ್ ಸಲ್ಯೂಷನ್ ಎಲ್ ಸೊಲ್ಯೂಷನ್ ಆಸ್ ಮ್ಯಾಕ್ಸಿಮಮ್ ಓ ಎಚ್ ಮೈನಸ್ ಸೈನ್ಸ್ ಸೊ ಅದರಲ್ಲಿ ಬಿ ಕ್ವಶನ್ ಕೇಳಿದ್ದೇನೆ ಏನಪ್ಪಾ ಅದು ಅಂದರೆ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಪಿ ಈಸ್ ಸಬ್ಜೆಕ್ಟೆಡ್ ಟು ಎಲೆಕ್ಟ್ರಾಲಿಸಿಸಿಸಿಸಿಸಿಸಿಸಿಸಿಸಿಸಿಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ನಾವು ಎಲೆಕ್ಟ್ರಾಲಿಸಿಸಿಸಿಸ್ಗೆ ಒಳಪಡಿಸಿದೀವಿ ಹಾಗಾದರೆ ಅದು ಯಾವ್ದಪ್ಪ ಅಂದರೆ ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಎಲೆಕ್ಟ್ರೋಲಿಸ್ ಅಂದರೆ ವಾಟರ್ ಗೀವ್ರ ಇಷ್ಟು

ಎರಡನೇದು ಇನ್ ದಿಸ್ ಪ್ರೋಸೆಸ್ ಕ್ಯೂ ಗ್ಯಾಸ್ ಈಸ್ ರಿಲೀಸ್ ದ ಕ್ಯೂ ಗ್ಯಾಸ್ ಈಸ್ ಕ್ಲೋರಿನ್ ಈಸ್ ರಿಲೀಸ್ಡ್ ಆನೋಯ್ ಆನೋಯಲ್ಲಿ ರಿಲೀಸ್ ಆಗುತ್ತೆ ಸೊಲ್ಯೂಷನ್ ಆರ್ ಮೂಲಕ ಪಾಸ್ ಮಾಡ್ತಾ ಇದ್ದೀವಿ ಅಂದ್ರೆ ಬೇಸಿಕ್ ಸೊಲ್ಯೂಷನ್ ಆಗಿ ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ತಗೊಂಡು ಅದ್ರ ಮೂಲಕ ಕ್ಯೂ ಗ್ಯಾಸ್ನ ಪಾಸ್ ಮಾಡ್ತಾ ಇದ್ದೀವಿ ಸೊ ಇದು ಆರ್ ಅನ್ನುವಂತಹ ಬೇಸಿಕ್ ಸೊಲ್ಯೂಷನ್ ಪಾಸ್ ಮಾಡಿದಾಗ ವಿ ಆರ್ ಗೆಟಿಂಗ್ ಸಿ ಎ ಓ ಸಿ ಎಲ್ ಟು ಈ ಸಿ ಎ ಓ ಸಿ ಎಲ್ ಟು ಇದೆಯಲ್ಲ ಇದೇ ಬ್ಲೀಚಿಂಗ್ ಸಾಲ್ಟ್ ಎಸ್ ಪ್ಲಸ್ ವಾಟರ್ ದಿಸ್ ಈಸ್ ಬ್ಲೀಚಿಂಗ್ ಪೌಡರ್ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಹಾಗಾದ್ರೆ ಯಾರ್ಯಾರು ಅಂತ ಕೊಟ್ಟಿದ್ದಾನೆ ಸೊ ಆಗ ಬರೆಯೋಣ ಪಿ ಸೋಡಿಯಂ ಕ್ಲೋರೈಡ್ ದೆನ್ ಕ್ಯೂ ಕ್ಲೋರಿನ್ ಗ್ಯಾಸ್ ಆರ್ ಇಟ್ ಈಸ್ ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡ್ Calcium hydroxide. Then yes, yes is bleaching powder. It is a bleaching salt that is calcium oxychloride. So now let us move for 23rd question. So 23rd. Methanol is the first member in a homologous series. ರೈಟ್ ದ ಮಾ ನೇಮ್ಸ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೆಕೆಂಡ್ ಆ್ಯಂಡ್ ತರ್ಡ್ ಮೆಂಬರ್ ಆಫ್ ದ ಸೇಮ್ ಸೀರೀಸ್ ಅಂತ ಕೇಳಿಯಾನೆ ಎ ಅದರೊಳಗೆ ಬಿ ಕ್ವಶನ್ ಕೇಳಿಯೇ ವಿಚ್ ಒನ್ ಆಫ್ ದ ಕಾರ್ಬನ್ ಕಾಂಪೌಂಡ್ ಹ್ಯಾವಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ಮುಲೆ ಸಿ ಟು ಎಚ್ ಫೋರ್ ಆ್ಯಂಡ್ ಸಿ ಟು ಎಚ್ ಸಿಕ್ಸ್ ಕ್ಯಾನ್ ಅಂಡರ್ ಗೋ ಅಡಿಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ದಿಸ್ ರಿಯಾಕ್ಷನ್ ವಿತ್ ಸೂಟಬಲ್ ಈಕ್ವೇಷನ್ ಅಂತ ಕೇಳಿಯೇ ಸೊ ಲೆಟ್ ಅಸ್ ಆನ್ಸರ್ ಬೋತ್ ದ ಕ್ವಶನ್ಸ್ ಸೊ ಎರಡನ್ನೂ ಆನ್ಸರ್ ಮಾಡೋಣ ಈಗ ನಾವು ಸೊ ಮೊದಲನೇದು ಎ ಮೆಥೆನಾಲ್ ಕೊಟ್ಟಿದ್ದಾನೆ ಸೊ ಮೆಥೆನಾಲ್ ಮೆತ್ ಫಸ್ಟ್ ಮೆತ್ ಆದ್ಮೇಲೆ ಇಲ್ಲಿ ಎಲ್ಲಿರೋದ್ರಿಂದ ಇದು ಆಲ್ಕೋಹಾಲ್ ಗ್ರೂಪು ಸೊ ಆಲ್ಕೋಹಾಲ್ ಗ್ರೂಪ್ ಅಂತ ಕೊಟ್ಟಾಗ ಓ ಎಚ್ ಇರಲೇಬೇಕು ಮೆತ್ ಆದ್ಮೇಲೆ ಎತ್ ಎಥೆನಾಲ್ ಎತ್ ಆದ್ಮೇಲೆ ಪ್ರೋಪ್ ಪ್ರೋಪೆನಾಲ್ ಸೊ ಇಲ್ಲೂ ಕೂಡ ಓ ಎಚ್ ಇರಲೇಬೇಕು ಸೊ ಇಲ್ಲೂ ಕೂಡ ಓ ಎಚ್ ಇರಲೇಬೇಕು ಈಗ ಮೆತ್ತಂತ ಬಂದಾಗ ಸಿ ಎಚ್ ತ್ರೀ ಬಳಸ್ತೀವಿ ಈಗ ಇನ್ನೆರಡು ಬರೀಬೇಕಾದ್ರೆ ಓಮೊಲೊಗಸ್ ಸಿರೀಸ್ ಯೂಸ್ ಮಾಡಿ ಇಲ್ಲಿಗಿನ್ನ ಇಲ್ಲೊಂದು ಕಾರ್ಬನ್ ಜಾಸ್ತಿ ಬರೀರಿ ಇಲ್ಲಿಂದ ಇಲ್ಲಿಗೆ ಎರಡು ಹೈಡ್ರೋಜನ್ ಜಾಸ್ತಿ ಬರ್ರಿ ಸಿ ಎಚ್ ಟು ನೆಕ್ಸ್ಟ್ ಹಾಗಾದ್ರೆ ವಾಟ್ ಈಸ್ ಎಥೆನಾಲ್ ಸಿ ಟು ಎಚ್ ಫೈವ್ ಓ ಎಚ್ ನೆಕ್ಸ್ಟ್ ಪ್ರೊಪೆನಾಲ್ ಇಲ್ಲಿಗಿನ್ನ ಒಂದು ಕಾರ್ಬನ್ ಜಾಸ್ತಿ ಮಾಡಿ ಇಲ್ಲಿಗಿನ್ನ ಇಲ್ಲಿ ಎರಡು ಹೈಡ್ರೋಜನ್ ಜಾಸ್ತಿ ಮಾಡಿ ಸೊ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಸೊ ಸಿ ಟು ಎಚ್ ಫೈವ್ ಓ ಎಚ್ ಎಥೆನಾಲ್ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ದಟ್ ಈಸ್ ಪ್ರೊಪೆನಾಲ್ ಸೊ ಮೆಥೆನಾಲ್ ಆದ್ಮೇಲೆ ಬರೋನು ಎಥೆನಾಲ್ ಮತ್ತೆ ಮೆಥೆನಾಲ್ ಆದ್ಮೇಲೆ ಬರೋನು ಎಥೆನಾಲ್ ಮತ್ತೆ ಪ್ರೊಪೆನಾಲ್ ಸೊ ಇದು ಫಸ್ಟ್ ಎ ಕ್ವಶನ್ ಬಿ ಕ್ವಶನ್ ಅಲ್ಲಿ ಸಿ ಟು ಎಚ್ ಫೋರ್ ಮತ್ತೆ ಸಿ ಟು ಎಚ್ ಸಿಕ್ಸ್ ಅಲ್ಲಿ ಯಾರು ಅಡಿಷನ್ ರಿಯಾಕ್ಷನ್ ಗೆ ಒಳಪಡ್ತಾರೆ ಅಂತ ಇದೆ ಸೊ ಸಿ ಟು ಎಚ್ ಫೋರ್ ಯಾಕೆಂದ್ರೆ ಸಿ ಟು ಎಚ್ ಫೋರ್ ಈಸ್ ಆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸೊ ಎಕ್ಸ್ಪ್ಲೈನ್ ದಿಸ್ ರಿಯಾಕ್ಷನ್ ಅಂತ ಕೇಳಿದ್ದಾನೆ ಸೊ ಅಂದ್ರೆ ಅಡಿಷನ್ ರಿಯಾಕ್ಷನ್ ಇದೇ ಒಳಪಡೋದು ದಿಸ್ ಈಸ್ ಈ ತೀನ್

और पैलेडियम एज ए कैटालिस्ट निकल और पैलेडियम एज ए कैटालिस्ट एज ए कैटालिस्ट अनसैचुरेटेड हाइड्रोकार्बन अनसैचुरेटेड हाइड्रोकार्बन इज कनवर्टेड इनटू इज कनवर्टेड इनटू हईड्रोकन कन्वर्टेड इंट साचुटेड हईड्रोकन सी टू हॉर सो अफड्रोजन इन प्रसन्न आर पलाडियम आज अ कैटलिस्ट सो अचुरेटेड इंट सैचुरेटेड दिसन इज कनड इंट इथी सो दिस अडी so by this we have completed chemistry part in the next video we are going to solve we are, we are going to answer for biology part till then thank you very much still those who are not subscribed my channel please subscribe it those who already subscribed please watch my videos like my videos and share my videos and don't forget to press the bell icon to get the notification for the next video till then thank you very much